रंगराजपुरम शारदा अनामिक अनुव अत्ते सोसियर शारदा मग रमेश आक्सिडेंट अल्ली सत्तोद अदे आक्सिडेंट अल्ली अनामिक अवळ कालुगळन्नु कळ्कोंड्लु मंचदल्ले मलगिद्लु इवाग मने जवाबदारी एल्ल शारदाने नोड्कोळ्तिद्लु शारदाळ गंड प्रसाद ओंदु गुमास्त केलस माड्तिद्द अनामिकळिगे चरण अन्नुव ओब्ब मग लहरि अन्नुव ओब्बळु मगळु अवरिब्रु तुंबा तुंटतन माड्ता इद्रु दिन अवरिब्रन्नु नोड्कोळ्ळोदु अत्तेगे तुंबाने कष्ट आग्ता इत्तु ಹಾಗೆ ಸಾಗುತ್ತಿದ್ದ ಅವರ ಜೀವನದಲ್ಲಿ ಒಂದಿನ ಪ್ರಸಾದ್ ಹೀಗೆ ಹೇಳಿದ ಏ ಶಾರದಾ ನನ್ನ ಆಫೀಸ್ ಹೋಗ್ತೀನಿ ಟಿಫನ್ ಬಾಕ್ಸ್ ತಗೊಂಡು ಬಾ ಒಂದು ನಿಮಿಷ ರೀ ಬಂದ್ಬಿಟ್ಟೆ ಹಾಗಂತ ಕಿಚನ್ ಅಲ್ಲಿ ಬೇಗ ಟಿಫನ್ ಬಾಕ್ಸ್ ನ ರೆಡಿ ಮಾಡ್ಕೊಂಡು ಶಾರದಾ ಹಾಲ್ ಗೆ ತಗೊಂಡು ಬಂದ್ಲು ಅಬ್ಬಬ್ಬಾ ಅಷ್ಟು ವೇಗವಾಗಿ ಬರಬೇಡ ಅಂತ ಎಷ್ಟು ಸಲ ಹೇಳಿದಿನಿ ಯಾಕ ಅದನ್ನ ನೀನು ಕೇಳ್ಕೊಳ್ಳದೇ ಇಲ್ಲ ಸರಿ ಸರಿ ಕೊಡು ಟಿಫನ್ ಬಾಕ್ಸ್ ತಗೊಳ್ಳಿ ತಗೊಳ್ಳಿ ನಿಮಗೆ ತುಂಬಾ ಇಷ್ಟ ಅಂತ ತರಕಾರಿ ಸಾಂಬಾರ್ ಮಾಡಿದಿನಿ ಯಾರು ಕೊಡದೆ ನೀವೇ ತಿನ್ನಿ ಸರಿ ಸರಿ ಒಂದು ನಿಮಿಷ ತಡಿರಿ ಬಂದೆ ಅಪ್ಪ ಇನ್ನು ಏನೇ ಶಾರದಾ ಅವಳ ಸೀರೆ ಸಿರಗಲ್ಲಿ ಹಾಕಿದ ಗಂಟನ್ನು ಬಿಚ್ಚಿ 50 ರೂಪಾಯಿ ತೆಗೆದು ಗಂಡನ ಜೇಬಲ್ಲಿ ಇಟ್ಬಿಟ್ಲು ಪ್ರಸಾದ್ ತುಂಬಾ ಸಂತೋಷಪಟ್ಟ ಆಫೀಸ್ ಮಧ್ಯದಲ್ಲಿ ಟೀ ಕುಡಿರಿ ಸುಮ್ಮನೆ ಹಣನ ಆಗೇನೆ ಇಟ್ಕೊಳ್ಳಬೇಡಿ ಅವಾಗವಾಗ ಟೀ ಕಾಫಿ ಏನಾದರೂ ಕುಡಿತಿರಿ ಹೇಳೆ ಇನ್ನು ಹೇಳು ಅಲ್ಲಿ ಏನು ಕೆಲಸ ಮಾಡೋದು ಏನು ಮಾಡಬಾರದು ಎಲ್ಲ ಹೇಳು ಅಯ್ಯೋ ರಾಮ ನಾನು ಏನು ಹೇಳಿದ್ರೋ ನಿಮಗೋಸ್ಕರ ತಾನೇ ರೀ ಸರಿ ಜೋಪನವಾಗಿ ಹೋಗ್ಬಿಟ್ ಬನ್ನಿ ಹಾಗಂತ ಅವಳ ಗಂಡನ ಆಫೀಸ್ಗೆ ಹೋಗ ಕೇಳಿದ್ಲು ಶಾರದಾ ಅಜ್ಜಿ ನನಗೆ ಕಾರ್ ಗೊಂಬೆ ಬೇಕು ತಂಗಿಗೆ ಸ್ಪೈಡರ್ಮ್ಯಾನ್ ಗೊಂಬೆ ಬೇಕಂತೆ ನಿನ್ನೆ ತಾನೇ ನಿಮ್ಮ ಅಜ್ಜ ನಿಮಗೆ ಗೊಂಬೆ ಕೊಡ್ಸಿದ್ದು ಅಷ್ಟರೊಳಗೆ ಇನ್ನು ಯಾಕ ಗೊಂಬೆ ಕೇಳ್ತಿದೀರಾ ನೀವು ನಮಗೆ ತಗೊಂಡು ಬಂದ್ರಿ ಆದ್ರೆ ನಮ್ಮ ಫ್ರೆಂಡ್ಸ್ಗೆ ನಾವೇ ಅಲ್ವಾ ಕೊಡಬೇಕಾಗಿದ್ದು ನೀವು ತಗೊಂಡು ಬನ್ನಿ ನಾವು ಅವರಿಗೆ ಕೊಡ್ತೀವಿ ಏನು ಓವರ್ ಆಗಿ ಮಾತಾಡ್ತಿದ್ಯಾ ತಗೊಂಡು ಬರಲ್ಲ ಏನು ಮಾಡ್ತೀಯಾ ಮಾಡ್ಕೋ ಹಣ ಹೇಗೆ ತಗೊಳ್ಳಬೇಕು ಅಂತ ನನಗೆ ಗೊತ್ತು ಅವಾಗ ಕರಣ್ ಕಿಚನ್ ಅಲ್ಲಿ ಇರುವ ಮಸಾಲಾ ಡಬ್ಬದೊಳಗೆ ಶಾರದಾ ಇಟ್ಟಿರುವ ಹಣನ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದ ಆದ್ರೆ ಅದನ್ನು ಶಾರದಾ ನೋಡಿದ್ಲು ಬೇಡ ಕಣೋ ಅದು ನಿಮ್ಮ ಅಜ್ಜನಿಗೋಸ್ಕರ ನಾನು ಕೂಡಿಟ್ಟಿದ್ದೀನಿ ಅದು ಅಲ್ಲದೆ ನಿನ್ನ ತಂಗಿ ಬರ್ತ್ಡೇ ಬೇರೆ ಬರ್ತಿದ್ದಲ್ಲ ಕೊಟ್ಬಿಡಪ್ಪ ಅಜ್ಜಿ ಒಂದಸಲ ನಾನು ತಗೊಂಡ್ರೆ ಅದು ನನಗೆ ಸ್ವಂತ ಅದನ್ನು ಮರೆತು ಬಿಡು ಹಾಗಲ್ಲಪ್ಪ ಅದು ನನಗೆ ಬೇಕು ನಿನಗೆ ಇವಾಗ ಕಾರ್ ಗೊಂಬೆ ಬೇಕು ಅಷ್ಟೇ ತಾನೆ ನಾನು ಅದು ತಗೊಂಡು ಬರ್ತೀನಿ ಹಣ ಕೊಡಪ್ಪ ಸರಿ ಹಾಗಾದ್ರೆ ಕೊಡ್ತೀನಿ ಆದ್ರೆ ನನಗೆ ಗೊಂಬೆ ಕೊಡಿಸಲಿಲ್ಲ ಅಂದ್ರೆ ನಿನ್ನ ಹಣ ಎಲ್ಲೆಲ್ಲಿ ಇಟ್ಟಿದೀಯಾ ಅನ್ನೋದು ನನಗೆ ಗೊತ್ತಿದೆ ಎಲ್ಲ ನಾನು ತಗೊಳ್ತೀನಿ ಅಯ್ಯೋ ಭಗವಂತ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇವನಿಗೆ ಯಾಕೆ ಈ ಗುಣ ಬಂದಿದೆಯೋ ಏನೋ ಎಲ್ಲ ಅವನ ತಾತನ ತರನೇ ಬುದ್ಧಿ ಬಂದಿದೆ ಏನು ಮಾಡೋದಪ್ಪ ಅಷ್ಟರಲ್ಲಿ ಅನಾಮಿಕ ಕಿಚ್ಚುವ ಶಬ್ದ ಕೇಳ್ತು ಅವಾಗ ಶಾರದಾ ಅನಾಮಿಕ ರೂಮಿಗೆ ಹೋದ್ಲು ಅವಳ ಪಕ್ಕದಲ್ಲೇ ಲಹರಿ ನಿಂತ್ಕೊಂಡಿದ್ಲು ಏನಾಯ್ತಮ್ಮ ಯಾಕೆ ಹಾಗೆ ಕಿರ್ಚ್ಕೊಂಡೆ ಇವಳನ್ನ ನೋಡಿ ಹತ್ತೆ ಹೊಸ ಬಿಟ್ಟೆ ಬೇಕು ಅಂತ ನನಗೆ ಟಾರ್ಚರ್ ಮಾಡ್ತಿದ್ದಾಳೆ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳದೇ ಇಲ್ಲ ಹೇಗಮ್ಮ ಕೇಳಿಸ್ಕೊಳ್ತಾರೆ ಅವರಂತ ನಮ್ಮ ಮಾತು ಕೇಳಿಸ್ಕೊಳ್ಳದೇ ಇಲ್ಲ ಸರಿ ಬಿಡಮ್ಮ ಅವಳನ್ನ ನಾನು ನೋಡ್ಕೊಳ್ತೀನಿ ಅಜ್ಜಿ ನನಗೆ ಹೊಸ ಬಟ್ಟೆ ಕೊಡಿಸ್ತೀರಾ ಅಲ್ವಾ ಇಲ್ಲ ನೋಡಮ್ಮ ನಾಡಿದ್ದು ನಿನ್ನ ಹುಟ್ಟುಹಬ್ಬ ಅಜ್ಜ ಬರುವಾಗ ನಿನಗೆ ಹೊಸ ಬಟ್ಟೆ ತಗೊಂಡು ಬರ್ತಾರೆ ಅಮ್ಮನಿಗೆ ತೊಂದರೆ ಕೊಡಬಾರ್ದು ಅಡಿಗೆ ಮನೆಯಲ್ಲಿ ಪಕೋಡ ಇಟ್ಟಿದ್ದೀನಿ ಹೋಗಿ ತಗೋ ಹೋಗು ಶಾರದಾ ಹಾಗೆ ಹೇಳಿದ ತಕ್ಷಣ ಲಹರಿ ಆ ಪಕೋಡ ತಗೊಳ್ಳೋದಕ್ಕೋಸ್ಕರ ಅಡಿಗೆ ಮನೆಗೆ ಹೋದ್ಲು ಪಾಪ ಅನಾಮಿಕ ಜೋರಾಗಿ ಅಳ್ತಾ ಇದ್ಲು ಇವಾಗ ಅವಳಿಗೆ ಕಾಲ್ ಸರಿಯಾಗಿದ್ರೆ ಎಲ್ಲಾದರೂ ಹೋಗಿ ಏನಾದರೂ ಕೆಲಸ ಮಾಡಿ ಅದರಲ್ಲಿ ಸಿಗೋ ಹಣದಲ್ಲಿ ಮಕ್ಕಳಿಗೆ ಬೇಕಾಗಿರುವ ಹೊಸ ಬಟ್ಟೆ ಅವರು ಕೇಳೋ ಗೊಂಬೆಗಳನ್ನು ಕೊಡಿಸ್ಬೋದಾಗಿತ್ತಲ್ಲ ಅಂತ ಅಳ್ತಾ ಇದ್ಲು ಆದರೆ ಅವಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿಕೊಂಡು ಅವಳು ತುಂಬ ಜೋರಾಗಳ್ತಿದ್ಲು ಚಿಂತೆ ಪಡಬೇಡಮ್ಮ ನನಗೆ ಅರ್ಥ ಆಗ್ತಿದೆ ನನಗೂ ತುಂಬ ವಯಸ್ಸಾಗ್ತಿದೆ ಅವರಿಂದನೂ ಗುಮಸ್ತ ಉದ್ಯೋಗ ಮಾಡೋಕ್ಕಾಗ್ತಿಲ್ಲ ಅಮ್ಮ ಆದ್ರಿಂದ ಯೋಚನೆ ಮಾಡಿ ಒಂದು ಉಪಾಯ ಮಾಡಿದ್ದೀನಿ ಏನಾದರೂ ಚಿಕ್ಕ ವ್ಯಾಪಾರ ಶುರು ಮಾಡಬೇಕು ಅನಾಮಿಕ ನಮ್ಮಿಂದ ಯಾವ ವ್ಯಾಪಾರ ಮಾಡೋಕ್ಕಾಗುತ್ತೆ ಅತ್ತೆ ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ನಮ್ಮಿಂದ ಏನು ಬೇಕಾದರೂ ಮಾಡೋಕ್ಕಾಗುತ್ತಮ್ಮ ಇವತ್ತು ನಾವಿದ್ದೀವಿ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ತಿದ್ದೀವಿ ನಾಳೆ ನಾವಿಲ್ಲ ಅಂದ್ರೂ ಕೂಡ ಅವರನ್ನು ನೋಡ್ಕೊಳ್ಬೇಕಲ್ವಾ ಅವರಿಗೆ ಯಾವ ತೊಂದರೆ ಬರಬಾರ್ದಂದ್ರೆ ಇದನ್ನು ಮಾಡಲೇಬೇಕು ಅವ್ರು ಕೂಡ ಆಫೀಸ್ಗೆ ಹೋಗೋದು ಬೇಡ ನನಗೆ ಸಮೋಸ ಮಾಡೋದು ಬರುತ್ತೆ ಅಲ್ವಾ ನಾನು ಸಮೋಸ ಮಾಡ್ತೀನಿ ಮನೆಯಲ್ಲೇ ನೀ ನನಗೆ ತರಕಾರಿ ಕಟ್ ಮಾಡಿ ಕೊಡು ಸಾಕು ಆಮೇಲೆ ನಾನು ಅವರು ಇಬ್ರು ಶಾಪಿಗೆ ಹೋಗಿ ಆ ಸಮೋಸ ವ್ಯಾಪಾರ ಮಾಡಿಬಿಟ್ಟು ಬರ್ತೀವಿ ಅದರಲ್ಲಿ ಬರೋ ಹಣನ ಮಕ್ಕಳು ಓದಿಗೋಸ್ಕರ ತೆಗೆದಿಡ್ತೀವಿ ಮಕ್ಕಳ ಭವಿಷ್ಯ ನಮಗೆ ತುಂಬ ಮುಖ್ಯ ಅನಾಮಿಕ ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಆ ಆಕ್ಸಿಡೆಂಟಲ್ಲಿ ನನಗೆ ಮಾತ್ರ ಕಾಲು ಹೋಗಲಿಲ್ಲ ಅಂದರೆ ನಾನು ಎಲ್ಲಾದರೂ ಹೋಗಿ ಏನಾದರೂ ಕೆಲಸ ಮಾಡಿ ಸ್ವಲ್ಪನಾದರೂ ನಿಮಗೆ ಹಣದ ಸಹಾಯ ಮಾಡ್ತಿದ್ದೆ ಅತ್ತೆ ಬೇಜಾರು ಮಾಡ್ಕೊಳ್ಬೇಡಮ್ಮ ಬೇಜಾರು ಮಾಡ್ಕೊಳ್ಬೇಡ ನಾವು ನಾಳೆನೇ ಈ ವ್ಯಾಪಾರ ಶುರು ಮಾಡ್ಬೋದು ಹಾಗಂತ ಅತ್ತೆ ಸೊಸೆ ಇಬ್ರು ಅಂದ್ಕೊಂಡ್ರು ಆಮೇಲೆ ಪ್ರಸಾದ್ ಹತ್ರ ಇದ್ರ ಬಗ್ಗೆ ಮಾತಾಡಿ ಅವರು ವ್ಯಾಪಾರವನ್ನು ಶುರು ಮಾಡಿದ್ರು ಆಮೇಲೆ ಪ್ರತಿದಿನ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದ ಮೇಲೆ
ಶಾರದಾ ಮನೆಗೆ ಬಂದು ಸಮೋಸಾ ರೆಡಿ ಮಾಡಕ್ಕೆ ಶುರು ಮಾಡಿದ್ಲು. ಆಮೇಲೆ ಪ್ರಸಾದ್ ಶಾರದಾ ಇಬ್ರು ಸೇರಿ ಅದನ್ನು ದೊಡ್ಡ ದೊಡ್ಡ ಶಾಪಿಗೆ ತಗೊಂಡು ಹೋಗಿ ಮಾರ್ತಾ ಇದ್ರು. ಹಾಗೆ ಸಂಪಾದನೆ ಮಾಡಿ ಸಿಕ್ಕಿದ ಹಣವನ್ನು ಸೊಸೆ ಅನಾಮಿಕಳ ಹತ್ರ ಕೊಡ್ತಿದ್ರು. ಆದರೆ ಈ ವಿಷಯ ಮಕ್ಕಳಿಗೆ ಮಾತ್ರ ಗೊತ್ತಾಗ್ಲಿಕ್ಕೆ ಬಿಡಲಿಲ್ಲ. ಅವ್ರು ಮಾಡೋ ಸಮೋಸಾ ರುಚಿ ತುಂಬಾ ಚೆನ್ನಾಗಿರೋದ್ರಿಂದ ಸುಮಾರು ಜನ ಬಂದು ತಿಂತಾ ಇದ್ರು. ಹೀಗೆ ದಿನಗಳು ಕಳೆದವು. ಒಂದಿನ ಸ್ಕೂಲ್ ಮಕ್ಕಳು ಸಮೋಸಾ ತಿನ್ನಕ್ಕೆ ಬಂದ್ರು. ಚರಣ್ ಲಹರಿ ಕೂಡ ಸಮೋಸಾ ತಗೊಳ್ಳಕ್ಕೆ ಹೋದ್ರು. ಅಲ್ಲಿ ಸಮೋಸಾ ವ್ಯಾಪಾರ ಮಾಡ್ತಿರೋದು ಅವರ ಅಜ್ಜಿ ತಾತ ಅಂತ ಗೊತ್ತಾದ ತಕ್ಷಣ ಅವರಿಗೆ ತುಂಬಾ ಅವಮಾನ ಆಯಿತು. ಅವ್ರ ಜೊತೆ ಇರೋ ಮಕ್ಕಳು ಅವರನ್ನು ಒಂಥರ ನೋಡಿದ್ರಲ್ಲಿ ಅವರಿಬ್ರು ಅಳುತ್ತಾ ಅಲ್ಲಿಂದ ಹೋಗ್ಬಿಟ್ರು. ಮನೆಗೆ ಹೋಗಿ ತಾಯಿ ಅನಾಮಿಕಾ ಹತ್ರ ಹೇಳಿ ಅವರು ಚಿಂತೆ ಪಡ್ತಾ ಇದ್ರು. ಎಲ್ರೂ ನಮ್ಮನ್ನು ನೋಡಿ ತುಂಬಾ ಅವಮಾನ ಮಾಡ್ತಿದ್ದಾರಮ್ಮ. ಯಾಕಮ್ಮ ಅಜ್ಜಿ ಸಮೋಸಾ ವ್ಯಾಪಾರ ಮಾಡ್ತಿದ್ದಾರೆ, ಯಾಕೆ ಮಾಡ್ಬೇಕು? ನನ್ನ ಫ್ರೆಂಡ್ಸ್ ಎಲ್ಲ ಒಂಥರ ಮಾತಾಡ್ತಿದ್ರೆ ನನಗೆ ತುಂಬಾ ಕೋಪ ಬಂತು, ಅಜ್ಜಿನ ಬೈಬೇಕು ಅಂತ ಅನ್ನಿಸ್ತಮ್ಮ. ಮಕ್ಕಳು ಹಾಗೆ ಮಾತಾಡೋದನ್ನ ನೋಡಿ ಅನಾಮಿಕಳಿಗೆ ಕೋಪ ತುಂಬಾ ಬಂತು. ಸಾಕು, ಇಬ್ರು ಬಾಯಿ ಮುಚ್ಚಿ, ನಿಮಗೆ ಆಟೋಡೋದಕ್ಕೆ ಗೊಂಬೆಗಳು ಬೇಕು, ಸ್ಕೂಲ್ಗೆ ಹೋಗೋದಕ್ಕೆ ಫೀಸ್ ಕಟ್ಟಬೇಕು, ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು, ಹಬ್ಬಕ್ಕೆ ಹೊಸ ಬಟ್ಟೆ ಬೇಕು, ಇನ್ನೂ ಇನ್ನೂ ತುಂಬಾ ಜಾಸ್ತಿ ಬೇಕು. ಅದನ್ನ ನಿಮ್ಮಮ್ಮ ಕೊಡ್ತಾರಾ? ನಿಮ್ಮಮ್ಮನಿಂದ ನಡೆಯಕ್ಕಾಗಲ್ಲ. ಮತ್ತದೆಲ್ಲ ಹೇಗ್ ಬರ್ತಾ ಇದೆ? ಅದ್ ಹೇಗ್ ಬರ್ತಿದೆ ಅಂತ ಹೇಳಲಾ? ನಿಮ್ಮ ಅಜ್ಜಿನೇ ಕೊಡೋದು. ನಿಮಗೋಸ್ಕರ ನಿಮ್ಮ ಅಜ್ಜಿ ತುಂಬಾ ಕಷ್ಟಪಡ್ತಿದ್ದಾರೆ ಕಣೋ, ನೀವು ಅವರಿಗೆ ಅವಮಾನ ಮಾಡ್ತೀರಾ. ಅಷ್ಟರೊಳಗೆ ಶಾರದಾ ಅಲ್ಲಿಗೆ ಬಂದ್ಲು. ಶಾರದಾ ಬಂದ ತಕ್ಷಣ ಚರಣ್ ಲಹರಿ ಇಬ್ರು ಅವರ ಅಜ್ಜಿನ ತಪ್ಕೊಂಡು ಅಳಕ್ಕೆ ಶುರು ಮಾಡಿದ್ರು. ಸಾರಿ ಅಂತ ಕೇಳಿದ್ರು. ಅಳ್ಬಾರ್ದಮ್ಮ, ನೀವು ಅತ್ರೆ ಈ ಅಜ್ಜಿಗೆ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ. ನೀವು ಚೆನ್ನಾಗಿ ಓದ್ಬೇಕು, ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು, ಅದೇ ಈ ಅಜ್ಜಿಗೆ ನೀವು ಕೊಡೋ ದೊಡ್ಡ ಬಹುಮಾನ. ಶಾರದೆ ಹೇಳಿದ ಮಾತನ್ನು ಕೇಳಿ ಮಕ್ಕಳಿಬ್ರು ಸರಿ ಅಂತ ತಲೆ ಅಲ್ಲಾಡ್ಸಿದ್ರು. ಆಮೇಲೆ ಮಕ್ಕಳಿಬ್ರು ಚೆನ್ನಾಗಿ ಓದಿ ಒಳ್ಳೆ ಒಳ್ಳೆ ಉದ್ಯೋಗನ ಸಂಪಾದನೆ ಮಾಡಿಕೊಂಡು ಅವರ ಅಜ್ಜಿಗೆ ಅವರು ಕೊಟ್ಟ ಮಾತನ್ನ ನೆರವೇರಿಸಿದ್ರು. ರಾಮಾಪುರಂಲ್ಲಿ ವನಜಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಇದ್ರು. ಅವರದು ತುಂಬಾ ಬಡ ಕುಟುಂಬ. ಸರಿಯಾದ ಆಹಾರ ಕೂಡ ಇಲ್ಲದೆ ಕಷ್ಟಪಡ್ತಾ ಇದ್ರು ಅವರಿಬ್ರು. ಸಿಕ್ಕೋ ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಂಡು ಅವರಿಬ್ರು ತುಂಬಾ ಕಷ್ಟಪಟ್ಟು ಬಾಳ್ತಾ ಇದ್ರು. ಹೀಗಿರುವಾಗ ಒಂದಿನ ವನಜಾ ಹೀಗೆ ಹೇಳಿದ್ಲು. ಅನಾಮಿಕಾ, ಆ ದೇವ್ರಿಗೆ ನನ್ ಮೇಲೆ ಏನ್ ಕೋಪ ಅಂತ ಗೊತ್ತಿಲ್ಲ. ನನ್ ಜೀವನದಲ್ಲಿ ಕಷ್ಟ ಬಿಟ್ರೆ ಬೇರೆ ಏನೂ ನೋಡ್ಲಿಲ್ಲ. ಇಲ್ಲಿವರೆಗೂ ಕಷ್ಟಪಡ್ತಾನೆ ಇದ್ದೀನಿ. ನಮ್ ಜೀವನ ಬದಲಾಗೋ ಸಮಯ ಯಾವಾಗ್ ಬರುತ್ತೋ ಏನೋ. ಅತ್ತೆ ನೀವು ಬೇಜಾರು ಪಡ್ಬಿಡಿ, ನಮ್ ಜೀವನ ಬದಲಾಗೋ ಸಮಯ ಬರುತ್ತೆ ಅತ್ತೆ. ಇವತ್ ಮನೇಲಿ ಅಡಿಗೆ ಮಾಡಕ್ಕೆ ಏನೂ ಇಲ್ಲ ಅಲ್ಲಮ್ಮ. ಹಾಗಾದ್ರೆ ಏನ್ ಮಾಡೋದ್ ಹೇಳಮ್ಮ? ಸ್ವಲ್ಪ ಧಾನ್ಯಗಳಿದೆ, ಅದನ್ನು ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಇವತ್ತು ಊಟ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಅತ್ತೆ. ಅದನ್ ತಿಂದು ಸ್ವಲ್ಪ ಹಸುವು ತಡ್ಕೊಳ್ಳಿ ಅತ್ತೆ. ನಾನು ಹೊರಗಡೆ ಹೋಗಿ ಏನಾದ್ರೂ ತಗೊಂಡ್ ಬರ್ತೀನಿ. ಹೊರಗಡೆ ಹೋಗಿ ಏನಮ್ಮ ಮಾಡ್ತೀಯ? ನಮಗ್ ಯಾರೂ ಕೆಲ್ಸನೂ ಕೊಡ್ತಾ ಇಲ್ಲ. ನಮ್ ಮುಖನ ನೋಡಿ ಯಾರು ನಮ್ಗೆ ಕೆಲ್ಸ ಕೊಡ್ತಾ ಇಲ್ಲ. ಆ ದೇವ್ರು ನಮ್ಮ ಮನೆ ಬರಾನ ಯಾಕಮ್ಮ ಹೀಗೆ ಬರ್ದಿಟ್ಟಿದಾನೆ? ನನಗ್ ತುಂಬಾ ಕಷ್ಟ ಆಗ್ತಾ ಇದೆ. ರಾತ್ರಿಯಿಂದ ಕೆಮ್ಮು ಜಾಸ್ತಿ ಇದೆ ಅನಾಮಿಕ. ನಿನ್ನ ಹತ್ರ ಹೇಳಿದ್ರೆ ನೀನು ನೊಂದ್ಕೊಳ್ತೀಯ ಅಂತಾನೆ ನಾನು ಹೇಳಲಿಲ್ಲ. ಯಾಕತ್ತೆ ಹಾಗೆ ಮಾಡ್ತಾ ಇದ್ದೀರಾ? ನಿಮ್ಗೇನಾದ್ರೂ ಆದ್ರೆ ನನ್ನ ಹತ್ರ ಹೇಳ್ಬೇಕಲ್ವಾ? ನಾನು ಔಷಧಿ ತಗೊಂಡ್ ಬರ್ತಿದ್ದೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಬೇಡಿ ಅತ್ತೆ. ಹಣ ಯಾರತ್ರ ಇದೆ ಅಮ್ಮ? ಹೇಗ್ ಔಷಧಿ ತಗೊಂಡ್ ಬರ್ತೀಯ? ಇವಾಗ್ಲೇ ನಾವು ಊಟ ಮಾಡಿ ಎರಡ್ ದಿನ ಆಗಿದೆ ಅಲ್ವಾ? ಗಂಜಿನೇ ಕುಡಿತಾ ಇದ್ದೀವಿ. ಆ ಗಂಜಿಗೂ ಕೂಡ ನಮ್ಮ ಹತ್ರ ಹಣ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಗ ಗಂಜಿನೂ ಇರಲ್ಲ. ಅತ್ತೆ ಆ ದೇವ್ರು ನಮಗೆ ಖಂಡಿತ ಒಳ್ಳೆ ದಾರಿನ ತೋರಿಸ್ತಾನೆ ಅತ್ತೆ. ನೀವ್ ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ಬೇಜಾರು ಮಾಡ್ಕೊಳ್ಬೇಡಿ ಅತ್ತೆ. ಸರಿಯಾಗಿ ಊಟ ಮಾಡಿ, ಸುಮಾರು ದಿನ ಆಯ್ತಲ್ವಮ್ಮ. ಊಟ ಮಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಯಾವಾಗ ಆ ಆಸೆ ಈಡೇರುತ್ತೋ, ಯಾವಾಗ ಹೊಟ್ಟೆ ತುಂಬಾ ಊಟ ಮಾಡ್ತೀನೋ? ಚಿಂತೆ ಪಡ್ಬೇಡಿ ಅತ್ತೆ, ನಾನು ಭಿಕ್ಷೆ ಬೇಡಿನಾದ್ರೂ ಆಹಾರ ತಗೊಂಡ್ ಬಂದ್ ಕೊಡ್ತೀನಿ. ನಾನು ಇವಾಗ್ಲೇ ಹೊರಗಡೆ ಹೋಗ್ತೀನಿ. ಹಾಗಂತ ಹೇಳಿ ಅನಾಮಿಕಾ ಅಲ್ಲಿಂದ ಹೊರಗಡೆ ಹೋದ್ಲು. ವನಜಾ ತುಂಬಾನೇ ನೊಂದ್ಕೊಂಡ್ಲು. ಅವಳ ಗಂಡ ಹಾಗೂ ಮಗ ಇಬ್ರು ಕೂಡ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದನ್ನು ನೆನಪು ಮಾಡ್ಕೊಂಡ್ಲು. ನನ್ ಗಂಡ ನನ್ ಮಗ ಇದ್ದಿದ್ರೆ ಇವಾಗ ನಾವಿಬ್ರು ಹೀಗೆ ಬೀದಿ ಪಾಲಾಗ್ತಾನೆ ಇರ್ಲಿಲ್ಲ. ಸಂತೋಷವಾಗಿ ಮನೆಯಲ್ಲೇ ಕೂತ್ಕೊಂಡಿರ್ತಿದ್ದೀವಿ. ಇವಾಗ ತಿಂಡಿಗೂ ಕೂಡ ಗತಿ ಇಲ್ಲದೆ ಇಷ್ಟು ಕಷ್ಟನೇ ಬರ್ತಿರ್ಲಿಲ್ಲ. ನಾನ್ ಪೂಜೆ ಮಾಡೋ ಆ ದೇವ್ರಿಗೆ ನನ್ ಪ್ರಾರ್ಥನೆ ಇನ್ನೂ ಕೇಳಲೇ ಇಲ್ವಾ? ಹಾಗಂತ ವನಜಾ ಬೇಜಾರು ಮಾಡ್ತಾ ಇದ್ಲು. ಇಷ್ಟೊಳಗೆ ಹೊರಗಡೆ ಹೋದ ಅನಾಮಿಕಾಳಿಗೆ ಎಲ್ಲಿಂದಲೂ ಘಮಘಮ ವಾಸನೆ ಬರ್ತಾ ಇತ್ತು. ಅಲ್ಲೇ ಇದ್ದ ಕಸದ ಬುಟ್ಟಿಯಲ್ಲಿ ಯಾರೋ ತಿಂದು ಮಿಕ್ಕಿರುವ ಆಹಾರವನ್ನು ಹಾಕಿಟ್ಟಿದ್ರು. ಅದನ್ನ ನೋಡಿದ್ರೆ ಅದರಲ್ಲಿ ಬಿರಿಯಾನಿ ಇತ್ತು. ತಕ್ಷಣ ಅವಳಿಗೆ ಅವಳ ಅತ್ತೆ ವನಜಾನೆ ನೆನಪಾದ್ಲು. ನಾನ್ ತಕ್ಷಣ ಇದನ್ನು ನಮ್ಮ ಅತ್ತೆಗೆ ತಗೊಂಡು ಹೋಗಿ ಕೊಡ್ಬೇಕು. ಇದನ್ ತಿಂದಾದ್ರೂ ಅವರು ಅವರ ಹಸುವನ್ನು ತೀರಿಸ್ಕೊಳ್ತಾರೆ. ಹಾಗೆ ಆ ಕಸದ ಬುಟ್ಟಿಯಿಂದ ಯಾರೋ ತಿಂದು ಹಾಕಿಟ್ಟಿದ್ದ ಬಿರಿಯಾನಿಯನ್ನು ತಗೊಂಡು
ಆಳ್ ಮನೆಗೆ ಹೋದ್ಲು ಅನಾಮಿಕಾ. ಹಾಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಅನಾಮಿಕಾ ಸುಮಾರು ವಿಷಯದ ಬಗ್ಗೆ ಯೋಚನೆ ಮಾಡ್ತಾನೆ ಹೋಗ್ತಾ ಇದ್ಲು. ನಮ್ಮನೆ ಬೇರೆ ತುಂಬಾ ಮೋಸವಾದ ಸ್ಥಿತಿಯಲ್ಲಿ ಇದೆ. ಮಳೆ ಬಂದ್ರೆ ಸಾಕು, ಮನೆಯೊಳಗಡೆನೆ ನೀರೆಲ್ಲ ಸುರಿತಾ ಇದೆ. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಆ ಕಡೆ ಏನು ಅತ್ತೆಯ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಎಲ್ರೂ ವಯಸ್ಸಾದ್ರೆ ಸತ್ತೋಗ್ತಾರೆ, ಇಲ್ಲಾಂದ್ರೆ ಯಾವ್ದಾದ್ರೂ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ. ಆದ್ರೆ ನಾವು ಹಸುವಿಂದ ಸಾಯೋ ತರ ಕಾಣಿಸ್ತಾ ಇದೆ. ನಮ್ ಜೀವನದಲ್ಲಿ ಇದೇ ರೀತಿ ಪುನಃ ಒಂದಿನ ಯಾವಾಗ್ಲೂ ಬರ್ಲೇಬಾರ್ದು. ಹಾಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದ ಅನಾಮಿಕಳಿಗೆ ದಾರಿಯಲ್ಲಿ ಒಬ್ಬ ಅಜ್ಜ ಕಾಣಿಸಿದ್ರು. ಅವರು ಅಲ್ಲೇ ತಲೆ ತಿರುಗಿ ಕೆಳಗಡೆ ಬಿದ್ದ್ಬಿಟ್ರು. ಅನಾಮಿಕಾ ಅದನ್ನ ನೋಡಿ ತುಂಬಾನೇ ಹೆದರದ್ಲು. ಪಕ್ಕದಿಂದ ನೀರ್ ತಗೊಂಡ್ ಬಂದು ಆ ಅಜ್ಜನ ಮುಖದಲ್ಲಿ ಅವಳು ಹಾಕದ್ಲು. ಕಣ್ಣು ತೆರೆದು ನೋಡಿದ ಆ ಅಜ್ಜ ತುಂಬಾ ಸುಸ್ತಾಗಿ ಇದ್ರು. ಅನಾಮಿಕಳ ಹತ್ತಿರ ಮಾತಾಡಿದ್ರು. ಹಸಿವು ಅಮ್ಮ, ಹಸಿವು ತುಂಬಾ ಹಸುವಾಗ್ತಿದೆ ಅಮ್ಮ. ನನ್ ಮನೆಯವರು ನನ್ನ ಮನೆ ಬಿಟ್ಟು ಆಚೆ ಹಾಕ್ಬಿಟ್ರಮ್ಮ. ಆವತ್ತಿಂದ ನಾನು ಅನ್ನಕ್ಕೋಸ್ಕರ ಪರದಾಡ್ತಾ ಇದ್ದೀನಿ. ತುಂಬಾ ಹಸುವಾಗ್ತಿದೆ ಅಮ್ಮ, ಸ್ವಲ್ಪ ಊಟ ಇದ್ರೆ ಕೊಡಮ್ಮ. ಊಟ ಮಾಡಿ 4 ದಿನ ಆಯ್ತು, ಯಾರಾದ್ರೂ ಸ್ವಲ್ಪ ಅನ್ನ ಕೊಡಿ ಅಮ್ಮ. ಹಾಗಂತ ಅಳ್ತಾ ಕೇಳಿದ್ರು ಆ ಅಜ್ಜ. ಅನಾಮಿಕಾ ಆ ಅಜ್ಜನ ಕಷ್ಟವನ್ನು ನೋಡಿ ತುಂಬಾನೇ ಕಷ್ಟಪಟ್ಲು. ಮನಸ್ಸು ತುಂಬಾನೇ ನೋವಾಗ್ತಾ ಇತ್ತು. ಅವಳಿಗೆ ಅವಳ ಅತ್ತೆ ಇದ್ಲು, ಆದ್ರೆ ಪಾಪ ಆ ವಯಸ್ಸಾದ ಅಜ್ಜನಿಗೆ ಯಾರೂ ಇಲ್ಲ. ಅವಳ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಅಯ್ಯೋ ಪಾಪ ಅಂತ ಅವಳತ್ರ ಇರೋ ಬಿರಿಯಾನಿನ ಅವರಿಗೆ ಕೊಡ್ಬೇಕು ಅಂತ ಅಂದ್ಕೊಂಡ್ಲು. ಅವಳ ಅತ್ತೆಗೆ ಬೇರೆಲ್ಲಾದ್ರೂ ಭಿಕ್ಷೆ ಬೇಡಿ, ಕೊಡ್ಬೋದು ಅಂತ ಅವಳ ಮನಸ್ಸೊಳಗೆ ಅಂದ್ಕೊಂಡ್ಲು. ಆಮೇಲೆ ಅವಳತ್ರ ಇದ್ದ ಆ ಬಿರಿಯಾನಿನ ಆ ಅಜ್ಜನ ಹತ್ತಿರ ಕೊಟ್ಲು. ತುಂಬಾ ಹಸುವಲ್ಲಿದ್ದ ಆ ಅಜ್ಜ ಆ ಬಿರಿಯಾನಿನ ಓಪನ್ ಮಾಡಿ ಬೇಗ ಬೇಗ ಅದನ್ ತಿಂದ್ರು. ಇರೋ ಆ ಸ್ವಲ್ಪ ಬಿರಿಯಾನಿಯನ್ನು ತಿಂದು ಅವರ ಜೀವವನ್ನು ಹಿಡ್ಕೊಂಡ್ರು. ಹಾಗೆ ಅವರು ಸ್ವಲ್ಪ ಗುಣ ಆದ್ರು. ಯಾರ್ ಹೆತ್ತ ಮಗ್ಲೋ ಏನೋ, ನನ್ನ ಹಸಿವನ್ನು ತೀರ್ಸಿ ಪುಣ್ಯ ಕಟ್ಕೊಂಡಮ್ಮ. ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕು. ನಿನ್ ಋಣ ನಾನು ತೀರ್ಸಕ್ಕಾಗಲ್ಲ ಅಮ್ಮ, ನೀನು ಯಾವಾಗ್ಲೂ ಚೆನ್ನಾಗಿನೇ ಇರ್ಬೇಕು. ಅಯ್ಯೋ ಅಜ್ಜ, ನೀವು ಜೋಪಾನವಾಗಿ ಮನೆಗೆ ಹೋಗಿ ಆ ದೇವ್ರ ಹತ್ರ ಬೇಡ್ಕೊಳ್ಳಿ. ಆ ದೇವ್ರು ಯಾವಾಗ್ಲೂ ಯಾವ ಕಷ್ಟನೂ ಇಲ್ದೆ ಇರೋ ಹಾಗೆ ನಿಮ್ಮ ನೋಡ್ಕೊಳ್ತಾರೆ. ಮನೆಯವರು ಹೊರಗಡೆ ಹಾಕದ್ರಲ್ಲ ಅಂತ ಸುಮ್ನೆ ಬೇಜಾರು ಮಾಡ್ಕೊಳ್ಬೇಡಿ. ಸರಿನಮ್ಮ, ತುಂಬಾ ಸಂತೋಷ, ನಾನು ಹೋಗ್ ಬರ್ತೀನಿ. ಹಾಗೆ ಆ ಅಜ್ಜ ಹೋದ್ಮೇಲೆ ಅನಾಮಿಕಾ ಅವಳ ಅತ್ತೆಯ ಹಸಿವಿನ ಬಗ್ಗೆ ಯೋಚನೆ ಮಾಡ್ತಿದ್ಲು. ಅವಳ ಹತ್ರ ಇದ್ದ ಆ ಸ್ವಲ್ಪ ಬಿರಿಯಾನಿನ ಆ ಅಜ್ಜನಿಗೆ ಕೊಟ್ಬಿಟ್ಲು. ಇವಾಗ ಅವಳ ಹತ್ರ ಏನೂ ಇರ್ಲಿಲ್ಲ. ಮನೆಗೆ ಹೋಗಿ ಇವತ್ತು ಕೂಡ ಆ ಧಾನ್ಯವನ್ನೇ ಹಾಕಿ ಕಂಜಿ ಮಾಡಿ ಕೊಡ್ಬೇಕು ಅಂತ ಅಲ್ಲಿಂದ ಮನೆಗೆ ಹೋದ್ಲು. ಮನೆಗೆ ಬರುವಾಗ ಅತ್ತೆ ವನಜಾ ಅವಳಿಗೋಸ್ಕರ ಕಾಯ್ತಾ ಇದ್ರು. ಏನಮ್ಮ ಅನಾಮಿಕಾ, ಊಟ ತಗೊಂಡ್ ಬಂದ್ಯಾ? ನನಗ್ ಗೊತ್ತಮ್ಮ, ನೀ ನನಗೋಸ್ಕರ ಊಟ ತಗೊಂಡ್ ಬರ್ತೀಯಾ ಅಂತ. ಎಲ್ಲಮ್ಮ, ಸ್ವಲ್ಪ ಊಟ ಕೊಡಮ್ಮ. ನನ್ನನ್ ಕ್ಷಮಿಸ್ಬಿಡಿ ಅತ್ತೆ, ನಾ ನಿಮ್ಗೆ ಊಟ ತಗೊಂಡ್ ಬರ್ಲಿಲ್ಲ. ಇವತ್ ಕೂಡ ಗಂಜಿನೇ ಕೊಡ್ತೀನತ್ತೆ, ನಾಳೆ ಖಂಡಿತ ಊಟ ತಗೊಂಡ್ ಬರ್ತೀನಿ. ಇವತ್ತು ಇದನ್ ಮಾತ್ರ ಸ್ವಲ್ಪ ತಿನ್ನಿ ಅತ್ತೆ. ಹಾಗಂತ ಹೋಗಿ ಒಲೆ ಕತ್ಸದ್ಲು ಅನಾಮಿಕಾ. ಅವಳ ಅತ್ತೆಯ ಬಗ್ಗೆ ಅವಳು ಯೋಚನೆ ಮಾಡಿ ಚಿಂತೆ ಪಡ್ತಾ ಇದ್ಲು. ಅವಳ ಕಣ್ಣೀರ ಹಣಿಗಳು ಆ ಬೆಂಕಿಯಲ್ಲಿ ಬೀಳ್ತಾ ಇತ್ತು. ಅವಳ ಕಷ್ಟದ ಬಗ್ಗೆ ಯೋಚನೆ ಮಾಡಿಕೊಂಡು ಇನ್ನೂ ಜೋರಾಗಿ ಅಳ್ತಾನೆ ಇದ್ಲು. ಆವಾಗ ಅದೇ ಸಮಯದಲ್ಲಿ ಆ ಒಲೆಯಿಂದ ರುಚಿಕರವಾದ ಆಹಾರ ಹೊರಗಡೆ ಬಂತು. ಅದು ಮಾತ್ರ ಇಲ್ಲ, ಹಣ, ಬಂಗಾರ ಒಡವೆಗಳು, ವಜ್ರಗಳು, ಹೀಗೆ ಸುಮಾರು ವಸ್ತುಗಳು ಹೊರಗಡೆ ಬಂತು. ಅದನ್ನ ನೋಡಿ ಅನಾಮಿಕಾ ವನಜಾ ಇಬ್ರು ಕೂಡ ತುಂಬಾ ಸಂತೋಷಪಟ್ರು. ಇದೆಲ್ಲ ಆ ದೇವ್ರು ಕೊಟ್ಟ ವರ ಅಂತ ಅವರಿಬ್ರು ಅಂದ್ಕೊಂಡ್ರು. ಆ ದೇವ್ರೆ, ನಮ್ ಕಷ್ಟನ ನೋಡಿ, ನಮ್ಗೆ ಈ ವರ ಕೊಟ್ಟಿರೋ ಹಾಗಿದೆಮ್ಮ, ನಮ್ ಕಷ್ಟಗಳೆಲ್ಲ ತೀರ್ ಹೋಗುತ್ತೆ. ಹೌದತ್ತೆ, ದಾರಿಯಲ್ಲಿ ನಿಮ್ಗೋಸ್ಕರ ತಗೊಂಡ್ ಬಂದ ಬಿರಿಯಾನಿನ ಒಬ್ಬ ಅಜ್ಜನಿಗೆ ಕೊಟ್ಟೆ. ಆ ಅಜ್ಜ ಹೇಳಿದ್ರು ನೀನ್ ಚೆನ್ನಾಗಿರ್ತೀಯ ಅಂತ, ಇವತ್ತಿಂದ ನಮ್ಗೆ ಯಾವ ಕಷ್ಟನೂ ಇರಲ್ಲ ಅತ್ತೆ. ಹೀಗೆ ಅಂದ್ಕೊಂಡು ಅತ್ತೆ ಸೊಸೆಯರು ಇಬ್ರು ಆ ಒಲೆ ಕೊಟ್ಟಿದ ರುಚಿಕರವಾದ ಆಹಾರನ ಕೂತ್ಕೊಂಡು ತಿಂತಾ ಇದ್ರು. ಆಮೇಲೆ ಆ ಹಣ ಒಡವೆ ನಿಟ್ಕೊಂಡು ಸಂತೋಷವಾಗಿ ಬಾಳಕ್ಕೆ ಶುರು ಮಾಡಿದ್ರು.